ಈಗ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಪತ್ರಿಕಾಗೋಷ್ಠಿ ನಡೀತಾ ಇದೆ ಕೆಪಿಸಿಸಿ ಕಚೇರಿಯಿಂದ, ಬನ್ನಿ ನೋಡೋಣ. ಮತ್ತು ತೀರ್ಮಾನಗಳನ್ನ ಸುಲಭವಾಗಿ ಆಗ್ತಕ್ಕಂಥದ್ದಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೋಸ್ಕರ ಈ ಪೊಲಿಟಿಕಲ್ ಸೆಕ್ರೆಟರಿ ಆಗಿ ವಿ ಮುನಿಯಪ್ಪ ಅವರನ್ನ ನೇಮಕ ಮಾಡಿದ್ದೇವೆ. ಅದರಿಂದ ಇಷ್ಟು ಇದೊಂದು ಬಹಳ ದೊಡ್ಡ ಒಂದು ಎಕ್ಸರ್ಸೈಸ್ ಅನ್ನ ನಮ್ಮ ಪಕ್ಷ ಇವತ್ತು ಮಾಡಿದೆ. ಮತ್ತು ನನಗನ್ಸುತ್ತೆ ಎಲ್ಲರನ್ನು ಕೂಡ ನಾವು ಸಚಿವರು ಮಾಡಕ್ ಆಗೋದಿಲ್ಲ ಅಥವಾ ಎಲ್ರಿಗೂ ಸ್ಥಾನಮಾನ ಕೊಡಕ್ ಆಗಲ್ಲ. ಆದ್ರೆ ಖಂಡಿತವಾಗಿ ನಾವು ಪಕ್ಷಕ್ಕೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತು ಯಾರು ಬೇರೆ ಬೇರೆ ಜಿಲ್ಲೆಗಳಿಂದ ರೆಪ್ರೆಸೆಂಟೇಷನ್ ಸಿಗಬೇಕು ಅಂತ ಉದ್ದೇಶದಿಂದ, ಎಲ್ಲಾ ಕಡೆ ಪ್ರಾತಿನಿಧ್ಯ ಸಿಗಬೇಕು ಅಂತ ಉದ್ದೇಶದಿಂದ ನಾವು ಇವತ್ತು ಇದನ್ನ ಮಾಡಿದ್ದೇವೆ. ಸೊ ಅದರಿಂದ ಈ ಒಂದು ಪ್ರಕ್ರಿಯೆ ಇವತ್ತು ನಾವು ಇದಕ್ಕೆ ಒಂದು ಹಂತಕ್ಕೆ ಬಂದಿದೆ. ಅದರ ಜೊತೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಸುಮಾರು 1 ವರ್ಷ ಅವಧಿ ಪೂರೈಸ್ತೀವಿ. ಆ 1 ವರ್ಷ ಅವಧಿ ಆದ ನಂತರ ಸಚಿವರ ಮೌಲ್ಯಮಾಪನವನ್ನ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಆ ಸಂದರ್ಭದಲ್ಲಿ ಯಾವ್ಯಾವ ಸಚಿವರು ಹೇಗೆ ತಮ್ಮ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಮತ್ತು ಅವರ ಜಿಲ್ಲೆಗಳಲ್ಲಿ ಉಸ್ತುವಾರಿ ಜಿಲ್ಲೆಗಳಲ್ಲಿ ಹೇಗೆ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಮತ್ತು ಇಲಾಖೆಯಲ್ಲಿ ಅವರು ಮತ್ತು ಅಧಿವೇಶನಗಳಲ್ಲಿ ಹೇಗೆ ಅವರು ಒಳ್ಳೆಯ ರೀತಿಯಲ್ಲಿ ಅದನ್ನ ನಿಭಾಯಿಸ್ತಾ ಇದ್ದಾರೆ ಮತ್ತು ಪ್ರಗತಿ ಸಾಧಿಸ್ತಾ ಇದ್ದಾರೆ ಎಲ್ಲವೂ ಕೂಡ 1 ವರ್ಷದ ನಂತರ ಅಂದ್ರೆ ಮುಂದಿನ ಹೆಚ್ಚು ಕಡಿಮೆ ಮೇ ತಿಂಗಳಿಗೆ ಪಾರ್ಲಿಮೆಂಟ್ ಚುನಾವಣೆ ಕೂಡ ಆಗಿರ್ತದೆ. ಅದ ನಂತರ ಮೌಲ್ಯಮಾಪನವನ್ನ ಮಾಡಿ ಯಾರು ಪರ್ಫಾರ್ಮರ್ಸ್ ಇರ್ತಾರೆ ಅವ್ರಿಗೆ ಹೆಚ್ಚು ಅವ್ರಿಗೆ ನಾವು ಉತ್ತೇಜನ ಕೊಡುವಂಥದ್ದು ಮತ್ತು ಯಾರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದಿಲ್ಲ ಅದರ ಬಗ್ಗೆ ಸಚಿವ ಸಂಪುಟದ ಒಂದು ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದನ್ನ ನಾವು ತೀರ್ಮಾನ ತಗೊಳ್ಬೇಕು ಅದನ್ನು ಕೂಡ ಮಾಡ್ತೀವಿ. ಅಂದ್ರೆ ಒಂದು ಆ ಆಧಾರದ ಮೇಲೆ ಮತ್ತೆ ಅವಾಗ ಒಂದು ರೀಶಫಲ್ ಮಾಡುವಂತ ಒಂದು ಅವಕಾಶ 1 ವರ್ಷ ಆದ ನಂತರ ಬರ್ತದೆ. ಈಗ ಪೂರ್ತಿಯಾದಂತ ನಮ್ಮ ಕಡೆಯಿಂದ ನಾವು ಮುಗಿಸಿದ್ದೇವೆ ಮತ್ತು ಇದರಿಂದ ಹೆಚ್ಚು ನನಗನ್ಸುತ್ತೆ ಯಾಕಂದ್ರೆ ಮಂತ್ರಿಗಳು ಇಲ್ಲದೆ ಹೋದ್ರೆ, ಯಾಕಂದ್ರೆ ಕೆಲವು ಮಂತ್ರಿಗಳು ಈಗ 2 ಖಾತೆ 3 ಖಾತೆ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಇವತ್ತಿನ ಕಾರ್ಯದ ಒತ್ತಡದಲ್ಲಿ ಒಬ್ಬೊಬ್ಬ ಮಂತ್ರಿಗೆ 2-3 ಖಾತೆ ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನನಗನ್ಸುತ್ತೆ ಇದರಿಂದ ಆ ಇಲಾಖೆಗೆ ಕೂಡ ಅನುಕೂಲ ಆಗ್ತದೆ ಮತ್ತು ಅಭಿವೃದ್ಧಿ ಕೂಡ ಹೆಚ್ಚಾಗ್ತದೆ ಮತ್ತು ಕಾರ್ಯಕ್ರಮಗಳ ಸಾಧನೆ ಮತ್ತು ಅನುಷ್ಠಾನಕ್ಕೆ ಕೂಡ ಹೆಚ್ಚು ಒತ್ತು ಕೊಡೋದಕ್ಕೆ ಈ ಒಂದು ಪ್ರಕ್ರಿಯೆ ಆಗ್ತದೆ. ಸೊ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಬಹಳಷ್ಟು ಇದರ ಬಗ್ಗೆ ಅನುಮಾನ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ರು. ಇದು ಶೂನ್ಯ ಮಾಸ, ಧನುರ್ಮಾಸ, ಇನ್ನೊಂದು ಮಾಸ, ಒಳ್ಳೆ ದಿವಸ ಇಲ್ಲ, ಆಗೋದಿಲ್ಲ ಮತ್ತು ಎಲ್ಲ ರೀತಿಯಲ್ಲೂ ವ್ಯಾಖ್ಯಾನಗಳಾಗ್ತಾ ಇತ್ತು. ಆದರೆ ನಾವು ಬೇರೆ ಬೇರೆ ಕಾರಣಗಳಿಂದ ಡಿಲೇ ಆಯಿತು. ಒಂದೊಂದು ಸಂದರ್ಭದಲ್ಲಿ ನಾವು 9ನೇ ತಾರೀಕು ಮಾಡಬೇಕು ಅಂತ ಇದ್ದು ಅವಾಗ ಕೆಲವು ಏನು ಚುನಾವಣೆಗಳು ಇತ್ತು ಉತ್ತರ ಭಾರತದಲ್ಲಿ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ವಿದೇಶ ಪ್ರವಾಸ ಒಂದು ವಾರ ಹೋಗಿರೋದೇ ಅವಾಗ ಅದು ಮಾಡೋಕ್ಕಾಗಲಿಲ್ಲ. ಅದರ ನಂತರ ತೀರ್ಮಾನ ಸಮನ್ವಯ ಸಮಿತಿ ಕೂತ್ಕೊಂಡು ಮಾಡಿ ಇದಕ್ಕೆ ನಾವು ಅದರ ಪ್ರಕಾರ ನಡ್ಕೊಂಡಿದ್ದೇವೆ. ನಮ್ಮ ವಿಸ್ತರಣೆ ಆಗಿದೆ, ಇದೊಂದು ಒಳ್ಳೆಯ ತೀರ್ಮಾನ ಕೂಡ ನಾವು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಇದು ಸಮ್ಮಿಶ್ರ ಸರ್ಕಾರ, ಒಂದು ಮಂತ್ರಿಮಂಡಲಕ್ಕೆ ಲಿಮಿಟ್ ಇದೆ, ಇಷ್ಟೇ ಮಾಡ್ಬೋದು ಅಂತ, ಆ ಸಂಖ್ಯೆ ಮೀರಕ್ಕೆ ಆಗೋದಿಲ್ಲ. ಮತ್ತು ಎಲ್ಲ ಜಿಲ್ಲಾವಾರು, ಪ್ರಾಂತವಾರು, ಜಾತಿವಾರು ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಎಲ್ರಿಗೂ ಸಚಿವ ಸಂಪುಟದಲ್ಲಿ ಸೇರ್ಸಕ್ಕಾಗೋದಿಲ್ಲ. ಅದನ್ನ ಹೇಳಿದ್ದೀನಲ್ಲ, ಮೊದಲು ಕೂಡ ಹೇಳಿದ್ದೇವೆ. ಈಗ 1 ವರ್ಷದ ನಂತರ ಒಂದು ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತ, ಅದು ಒಂದು. ಎರಡನೇದು ರೊಟೇಷನ್ ಕೂಡ ಅಂತ ಹೇಳಿದ್ದೀವಿ. 2 ವರ್ಷದ ನಂತರ ಈ ಮಂತ್ರಿಮಂಡಲದಲ್ಲಿ ಹಲವಾರು ಸಚಿವರುಗಳನ್ನ ನಾವು ಬದಲಾಯಿಸಿ, ಯಾರಿಗೆ ಅವಕಾಶಗಳು ಸಿಕ್ಕಿಲ್ಲ ಯಾಕಂದ್ರೆ ಅರ್ಹತೆ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ನೀವು ಹೇಳಿದ ಪಾಯಿಂಟ್ ಬಹಳ ಕರೆಕ್ಟ್ ಆಗಿದೆ. ಅನುಭವ, ಹಿರಿತನ ಮತ್ತು ಪ್ರಾಮಾಣಿಕತೆ ಎಲ್ಲ ಇರತಕ್ಕಂಥ ಇನ್ನೂ ಬಹಳ ಜನ ಇದ್ದಾರೆ. ಅವರನ್ನ ನಾವು ಆ ಮುಂದಿನ ನಾವು ಏನು ತೀರ್ಮಾನಗಳು ಆಗ್ತದೆ ಆ ಸಂದರ್ಭದಲ್ಲಿ ಖಂಡಿತವಾಗಿ ಎಲ್ರಿಗೂ ಕೂಡ ಈ ಅಧಿಕಾರದಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಈ 8 ಸ್ಥಾನಗಳಲ್ಲಿ ಏನೀಗ ನೇಮಕ ಆಗಿದೆ
ಅದರಲ್ಲಿ ನಾವು ಹೇಳ್ತಾ ಇದ್ದು ಉತ್ತರ ಕರ್ನಾಟಕಕ್ಕೆ ಕಡಿಮೆ ಸ್ಥಾನಗಳು ಸಿಕ್ಕಿರ್ತಕ್ಕಂಥದ್ದು, ಅದನ್ನು ಸರಿಪಡಿಸ್ತೀನಿ ಅಂತ ನಾನು ಕೂಡ ಸ್ಪಷ್ಟವಾಗಿ ಹಲವಾರು ಬಾರಿ ಹೇಳಿದ್ದೆ. ಮತ್ತು ನಾವು ಅದರ ಬಗ್ಗೆ ಸಿ ಎಲ್ ಪಿ ಸಭೆಯಲ್ಲೂ ಕೂಡ ಚರ್ಚೆಯಾದಾಗ ಖಂಡಿತವಾಗಿ ಅದನ್ನು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದು. ಅದರಿಂದ ವಿಶೇಷವಾಗಿ ಈ 8 ಸ್ಥಾನಗಳಲ್ಲಿ 7 ಸ್ಥಾನಗಳನ್ನು ನಾವು ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಒಂದು ಕಡೆ ಭಾಗ ಮತ್ತು ಮುಂಬೈ ಕರ್ನಾಟಕ ಎರಡನ್ನು ಸೇರಿಸಿ ಒಟ್ಟು 7 ಸಚಿವ ಸಂಪುಟಕ್ಕೆ ನಾವು ಸದಸ್ಯರಾಗಿ ಅವರನ್ನು ನೇಮಿಸಿದ್ದೇವೆ. ಅಂದರೆ ಶೆಡ್ಯೂಲ್ಡ್ ಟ್ರೈಬ್ ಕಮ್ಯುನಿಟಿಯಿಂದ ಇಬ್ಬರಾಗಿದ್ದಾರೆ, ರಮೇಶ್ ಸತೀಶ್ ಜಾರಕಿಹೊಳಿಯವರು ಹಾಗೂ ತುಕಾರಾಮ್ರವರು. ಬಂಜಾರ ಲಂಬಾಣಿ ಸಮಾಜದಿಂದ ಪರಮೇಶ್ವರ್ ನಾಯಕ್ ಅವರಾಗಿದ್ದಾರೆ. ಶೆಡ್ಯೂಲ್ ಕಾಸ್ಟ್ ಲೆಫ್ಟ್ ಇಂದ ಆರ್ ಬಿ ತಿಮ್ಮಾಪುರ್ ಆಗಿದ್ದಾರೆ. ಕುರುಬ ಸಮಾಜದಿಂದ ಶಿವಳ್ಳಿ ಅವರು ಮತ್ತು ಎಂ ಟಿ ಬಿ ನಾಗರಾಜ್ ಆಗಿದ್ದಾರೆ. ಅಲ್ಪಸಂಖ್ಯಾತರ ಮುಸಲ್ಮಾನ್ ಸಮಾಜದಿಂದ ರಹೀಮ್ ಖಾನ್ ಆಗಿದ್ದಾರೆ ಮತ್ತು ಲಿಂಗಾಯತ್ ಸಮಾಜದಿಂದ ಎಂ ಬಿ ಪಾಟೀಲ್ ಆಗಿದ್ದಾರೆ. ಅಂದರೆ ನಾವು ಸಾಮಾಜಿಕ ನ್ಯಾಯಕ್ಕೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಒತ್ತು ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಈ 8 ಸ್ಥಾನಗಳಲ್ಲಿ ಏನೀಗ ನೇಮಕ ಆಗಿದೆ ಅವ್ರನ್ನ ಕೈ ಬಿಡುವಂತ ಪರಿಸ್ಥಿತಿ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನೋ ಬೇರೆ ಕಾರಣಗಳಿಲ್ಲ. ನೋಡಿ, ನಮಗೆ ಒಂದು ಹೇಳ್ತೀನಿ, ಯಾರಾದರೂ ಕೂಡ ನಾವು ಒಂದು ಹಂತಕ್ಕೆ ಪಕ್ಷದಲ್ಲಿ ನಾವು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಮತ್ತು ನಾವು ಸಚಿವ ಸಂಪುಟ ವಿಸ್ತರಣೆ ಆಗಿರಲಿಲ್ಲ, ಭಾಳಷ್ಟು ಜನರಿಗೆ ಬೇರೆ ಬೇರೆ ಆಸೆಗಳು ಇಟ್ಕೊಂಡಿರ್ಬೋದು, ಅದಕ್ಕೆ ಬೇರೆ ಬೇರೆ ಥರ ರಾಜಕಾರಣ ಆಗ್ತಾ ಇತ್ತು. ಆದರೆ ಒಂದು ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಪಕ್ಷದಲ್ಲಿ ಶಿಸ್ತು ಇರಬೇಕಾಗ್ತದೆ ಮತ್ತು ಪಕ್ಷದ ತೀರ್ಮಾನಗಳಿಗೆ, ಯಾಕಂದ್ರೆ ನಾವೆಲ್ಲರೂ ಕೂಡ ಯಾರು ಒಬ್ರಿಗೋಸ್ಕರ ಮಂತ್ರಿ ಮಾಡೋದಕ್ಕೋಸ್ಕರ ಈ ಪಕ್ಷ ಇಲ್ಲ, ಅದೇ ಯಾರು ಒಬ್ರಿಗೋಸ್ಕರ ನಾವು ಅಧಿಕಾರ ಕೊಡಬೇಕು ಅಂತ ಈ ಪಕ್ಷ ಏನಿಲ್ಲ. ಸರ್ಕಾರ ನಾವು ಸಮ್ಮಿಶ್ರ ಸರ್ಕಾರ ಮಾಡಿರೋದು ಯಾರೋ ಇಬ್ರು ಮೂರು ಜನರಿಗೋಸ್ಕರ ಅವರ ತೃಪ್ತಿ ಪಡಿಸೋದಕ್ಕೆ ಅಥವಾ ಖುಷಿ ಪಡಿಸೋದಕ್ಕಲ್ಲ, ಇದು ದೇಶದ ಒಂದು ರಾಜಕಾರಣ. ದೇಶದಲ್ಲಿ ನಾವು ಬಿಜೆಪಿಯನ್ನ ನಾವು ಇವತ್ತಿನ ದಿವಸ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಆ ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ಆಗಿರುವಂಥದ್ದು. ಅದಕ್ಕೆ ಇಂಡಿವಿಜುವಲ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಬಟ್ ಅವರೇನಾದರೂ ಯಾರಾದರೂ ನಮ್ಮ ಶಾಸಕರೇ ಆಗಿರ್ಬೋದು ಅಥವಾ ಇನ್ನಿತರ ಪಕ್ಷದ ಮುಖಂಡಗಳೇ ಆಗಿರ್ಬೋದು, ಅಶಿಸ್ತಿನಿಂದ ರೀತಿಯಲ್ಲಿ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ಬೇರೆ ರೀತಿಯಲ್ಲಿ ಅವರು ಹೇಳಿಕೆಗಳು ಕೊಡೋಕೆ ಹೋದ್ರೆ ಖಂಡಿತವಾಗಿ ಅದನ್ನು ಸಹಿಸೋದಕ್ಕೆ ಆಗೋದಿಲ್ಲ. ನಾವೀಗ ಒಂದು ಭಾಳಷ್ಟು ಕೂಡ ನಾವು ಸಹನೆಯನ್ನು ವ್ಯಕ್ತಪಡಿಸಿ ಇದುವರೆಗೂ ನಾವು ಸುಮ್ಮನೆ ಇದ್ದೋ, ಇನ್ನು ಮುಂದೆ ಆ ಥರ ಇರುವಂಥದ್ದಕ್ಕೆ ನಾವು ಹೋಗೋದಿಲ್ಲ. ಯಾರಾದರೂ ಪಕ್ಷದ ವಿರುದ್ಧವಾಗಿ ಮಾಡಿದ್ರೆ ಖಂಡಿತವಾಗಿ ಅವರು ಅದರ ಫಲವನ್ನು ಅನುಭವಿಸಲೇಬೇಕಾಗ್ತದೆ. ಸೊ ನಾನು ಎಲ್ಲ ನಮ್ಮ ಶಾಸಕರಿಗೆ ನಮ್ಮ ಕಾರ್ಯಕರ್ತರಿಗೆ ಹೇಳುವಂಥದ್ದು, ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದನ್ನು ನಾವು ಒಗ್ಗಟ್ಟಿನಿಂದ ಎದುರಿಸಬೇಕಾಗ್ತದೆ ಮತ್ತು ಅಧಿಕಾರದ ಹಂಚಿಕೆಯನ್ನು ಖಂಡಿತ ಮಾಡ್ತೀವಿ. ಆದರೆ ನಮ್ಮ ಮುಖ್ಯ ಉದ್ದೇಶ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು, ಕೆಲಸಗಳಾಗಬೇಕು, ದೇಶದಲ್ಲಿ ಪಾರ್ಲಿಮೆಂಟಲ್ಲಿ ನಾವು ಒಳ್ಳೆ ರಿಸಲ್ಟ್ ತರಬೇಕು, ಸರ್ಕಾರ ಬದಲಾಯಿಸಬೇಕು, ಬಿಜೆಪಿ ಸರ್ಕಾರ ತೆಗಿಬೇಕು, ಆ ಒಂದು ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು ಹೊರತು ಒಬ್ಬರಿಗೆ ಮಂತ್ರಿ ಆಗಲಿಲ್ಲ, ನನಗೆ ಅಧಿಕಾರ ಸಿಕ್ಕಲಿಲ್ಲ ಅಥವಾ ನಮಗೆ ಅವಕಾಶ ಸಿಕ್ಕಲಿಲ್ಲ ಅಂತಲ್ಲ. ಅದಕ್ಕೆ ನಾವು ಸ್ವಲ್ಪ ಡಿಸಿಪ್ಲಿನ್ ಅನ್ನು ಎನ್ಫೋರ್ಸ್ ಮಾಡ್ತೀವಿ. ಏನಾಗೋದಿಲ್ಲ, ಇದು ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿದ್ವಿ. ನಮ್ಗೀಗ ಇನ್ನೂ ಹೆಚ್ಚಿನ ಶಕ್ತಿ ಬಂದಿದೆ, ಯಾಕೆಂದ್ರೆ ಸುಮಾರು 19 ಜನ ಶಾಸಕರುಗಳು ಇವತ್ತು ನಿಗಮ ಮಂಡಳಿಗೆ ಹೋಗಿದ್ದಾರೆ, 9 ಜನ ಶಾಸಕರುಗಳು ಪಾರ್ಲಿಮೆಂಟ್ ಸೆಕ್ರೆಟರೀಸ್ ಆಗಿದ್ದಾರೆ, ಕೆಲವರು ರಾಜಕೀಯ ಸಲಹೆಗಾರರಾಗಿದ್ದಾರೆ ಮತ್ತು ಡೆಪ್ಯೂಟಿ ಚೇರ್ಮನ್ ಆಗಿದ್ದಾರೆ. ಒಟ್ಟಾರೆ ನಾವು ಮಾಡಿರುವಂಥದ್ರಲ್ಲಿ ಸುಮಾರು 19, 9, 28 ಆಮೇಲೆ 3, 31 ಪ್ಲಸ್ 8, 30 ಸುಮಾರು 40 ಜನರಿಗೆ, ನಮ್ಮ ಶಾಸಕರ 40 ಜನರಿಗೆ ನಾವು ಅಧಿಕಾರದಲ್ಲಿ ಕೆಲಸ ಮಾಡೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದು ನಮ್ಗೆ ಅನ್ಸುತ್ತೆ ಇನ್ನೂ ನಮಗೆ ಹೆಚ್ಚು ಶಕ್ತಿ ಬಂದಂಗೆ ಆಗಿದೆ. ಅದೆಲ್ಲ ಸಿ ಇನಿಷಿಯಲ್ ರಿಯಾಕ್ಷನ್ಸ್ ವಿಲ್ ಬಿ ದೇರ್, ವಿ ವಿಲ್ ಹ್ಯಾಂಡಲ್ ಆಲ್ ದೋಸ್ ಥಿಂಗ್ಸ್, ವಿ ವಿಲ್ ಹ್ಯಾಂಡಲ್ ಆಲ್ ದೋಸ್ ಥಿಂಗ್ಸ್. We are speaking to everybody, we are in touch with everybody and they are in touch with us and I don't foresee
ಎನಿ ಮೇಜರ್ ಪ್ರಾಬ್ಲಮ್ ಅಟ್ ಆಲ್. ಐ ಡೋಂಟ್ ಫೋರ್ಸಿ ಬಿಕಾಸ್ ಅವರ್ ಡಿಸಿಷನ್ಸ್ ಹ್ಯಾವ್ ಬಿನ್ ಬೇಸ್ಡ್ ಆನ್ ಆನ್ ಮೆರಿಟ್ ಆ್ಯಂಡ್ ಆನ್ ರೀಜನಲ್ ರೆಪ್ರೆಸೆಂಟೇಷನ್ ಆ್ಯಂಡ್ ಆನ್ ಡಿಸರ್ವಿಂಗ್ ಪೀಪಲ್. ಸೊ ಐ ಡೋ ನಾಟ್ ಸಿ ವೈ ದೇ ಶುಡ್ ಬಿ ಟು ಮಚ್ ಆಫ್ ಅ ಪ್ರಾಬ್ಲಮ್. ಇಫ್ ಯು ನಾಟ್ ಮೇಡ್ ದ ಐ ಫೀಲ್ ಇಫ್ ಯು ನಾಟ್ ಮೇಡ್ ದ ಎಕ್ಸ್ಪ್ಯಾನ್ಷನ್ ಆರ್ ದಿಸ್ ನಾಮಿನೇಷನ್ ದೇರ್ ಬಿನ್ ಪ್ರಾಬಬಲಿ ಸಮ್ ಪ್ರಾಬ್ಲಮ್. ನಾಟ್ ಐ ಟೋಲ್ಡ್ ಯು ನೋ ದೇರ್ ಇಸ್ ಸ್ಕೋಪ್ ಟುಮಾರೋ ವಿಲ್ ಬಿ ರಿವ್ಯೂಯಿಂಗ್ ಆಫ್ಟರ್ 1 year. Then after 2 years, we are having a rotation system in the ministry. After 1 year, performance will be reviewed after the parliament. And who is not performing, we will take action and we'll have to take some action on them, find replacements. Like how we found replacements today. So like that, we'll find replacements even on that day. ನಾನೀಗ ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದೇನೆ ಯಾವ ಕಾರಣಕ್ಕೋಸ್ಕರ ಅದನ್ನು ನಾವು ಬದಲಾವಣೆ ಮಾಡಬೇಕಾಗಿರುವಂಥದ್ದಕ್ಕೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಅದೇ ಕಾರಣ ನೋಡಿ, ಜನ ದೇಶದಲ್ಲಿ ನೂರಾರು ಅಭಿಪ್ರಾಯಗಳಿರ್ತದೆ, ಮಾಧ್ಯಮದವರದೇ ಒಂದು ಅಭಿಪ್ರಾಯ ಇರ್ತದೆ, ಜನರ ಅಭಿಪ್ರಾಯ ಒಂಥರ ಇರ್ತದೆ, ಆಮೇಲೆ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಇರ್ತದೆ, ಒಂದೊಂದರ ಅಭಿಪ್ರಾಯಗಳು. ಅದಕ್ಕೋಸ್ಕರ ನಾವು ಅದಕ್ಕೆ ಉತ್ತರ ಕೊಡಬೇಕು. ನಮ್ಮ ಕಾರಣ ಏನು ಅಂತ ಅಧಿಕೃತವಾಗಿ ನಾನು ಇವತ್ತು KPCC ನಾನು ಹೇಳ್ತಾ ಇದ್ದೇನೆ ಯಾವ ಕಾರಣಕ್ಕೋಸ್ಕರ ಮಾಡಿದ್ದೇವೆ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇದು ಅಫಿಷಿಯಲ್ ಆಗಿ ನಾವು ಯಾವುದೇ ಒಂದು ಬೇರೆ ಬೇರೆ ಕಾರಣಗಳು ಅಂತ ಇವರು ಶಿವಕುಮಾರ್ ಅವ್ರು ಮಾಡಿಸಿದ್ರು ಇನ್ನೊಬ್ಬರು ಮಾಡಿಸಿದ್ರು ಅಲ್ಲ, ಯಾರು ಕೂಡ ಮಾಡಿಸಿಲ್ಲ, ಯಾರು ಕೂಡ ಇದ್ರ ಇನ್ಫ್ಲೂಯೆನ್ಸ್ ಮಾಡಕ್ ಆಗೋದಿಲ್ಲ. ಇದು ರಾಹುಲ್ ಗಾಂಧಿ ಅವ್ರು ಮಾಡಿದ್ರೆ ಕೂತು ಚರ್ಚೆ ಆಗಿ ತೀರ್ಮಾನ ಆಗಿರ್ತಕ್ಕಂಥದ್ದು. There are many, many more boards. No, the many district level boards are there, urban development authorities are there, SCADA boards are there. Many, in each district there is a planning authority, development authority, then so many other local boards. So we were fine. I mean, definitely party workers will be there. Now, more or less, I think we have completed the exercise with making MLAs and MLCs. Maybe one or two more here and there may get added. But the rest of it will be given to the workers. And workers also understand the situation. Our party workers, they understand the situation. And I think they are fully willing to cooperate. Because under Siddaramaiah's government, we gave maximum representation to workers. In the 5 years, we gave 2 terms. Boards, corporations, membership, directorship. So even now membership and directorship will go to all our workers. We can make at least 300-400 people who will become directors and members of various boards. Will it be considered as an option to the MLAs and some of the cabinet members that you speak against a party? No, but see, discipline is very important. Discipline has to be maintained, and any gross conduct of indiscipline, we will be taking very serious action. And we will not tolerate gross misconduct of indiscipline. So we will look at it very carefully. Sometimes emotional outbursts we can consider because human nature is there. But anything beyond that, we will be very, very serious and will come down very hard on those people who will try to do anything which works against the interests of the Congress party. We cannot tolerate anything going against the interests of the Congress party. Because like I said earlier, no individual is bigger than the party. Party is supreme. The party gets priority over everything.